ರಜನಿಕಾಂತ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಆಸೆ ಇದೆ, ಮಾತಾಡ್ಬೋದು? ಮಾತಾಡ್ತಾರೆ, ಒಂದ್ ಸೆಕೆಂಡ್. ಅವ್ರ ಮನದಲ್ಲಿ ಇನ್ನ ಬಹಳಷ್ಟು ವಿಷಯಗಳಿದೆ. ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾನು ಪುನೀತ್ ಅವ್ರನ್ನ 1979 ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ. ನಾನು ಹೇಗೆ ನೋಡಿದೆ ಅಂದರೆ, ಅಲ್ಲಿ ನಂಬಿಯಾರ್ ಸ್ವಾಮಿ ಅಂತ ಇದ್ದಾರೆ, ಅವ್ರು ಬಂದು ವರ್ಷ ವರ್ಷ ಶಬರಿಮಲೆಗೆ ಬಂದು 48 kilometers ನಡೆದು ಹೋಗ್ತಾರೆ. ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ. ಅದರಲ್ಲಿ ವರ್ಣಟ ನಡಸಾರ್ವಭೌಮ ರಾಜ್ಕುಮಾರ್ ಸರ್ ಕೂಡ ಅದು ಬರ್ತಾ ಇದ್ರು. 77 ಹೋಗ್ತಾ ಇರಬೇಕಾದ್ರೆ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಶಬರಿಮಲೆಗೆ ಹೋಗೋದಕ್ಕೆ ಗೊತ್ತಿದೆ, ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ, ಎಲ್ಲ ಶರಣಮಯ್ಯಪ್ಪ ಅನ್ಬೇಕು. ಮತ್ತೆ ಬಂದು ಹರಿಹರ ಸೂತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳಬೇಕು. ಒಂದೊಂದು ವರ್ಷನೂ ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು. ಆದರೆ 79 ನಾವೆಲ್ಲ ಕೂತಿದ್ದೀವಿ, ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ, ಒಂದು ಒಂದು ಮಣಿ ಝೇಂಕಾರ ಥರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ. ಯಾರಿದು, ಯಾರು ಮಗು ಸದ್ದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು, 4 ವರ್ಷದ ಮಗು, ಕಪ್ಪು ಮಗು, ಚಂದ್ರನಂಥ ಕಳೆ, ನಕ್ಷತ್ರದಂಥ ಕಣ್ಣುಗಳು ಹೊಳಿತಾ ನಗ ನಗುತ್ತಾ ಕೂತ್ಕೊಂಡಿದೆ ಕೃಷ್ಣನ್ ಥರ. ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡ್ತೇವೆ ಅವ್ರ ಹತ್ರ. ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗು ಹೋಗಿ ನೋಡಿದ್ರೆ. ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 kilometers ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ ಮಗು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣವ್ರು ಹೇಳಿದ್ರು, ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನೋಡ್ತೀರ ರಜನಿಕಾಂತ್ ಅವರೇ ಅಣ್ಣ, ಡೆಫಿನೆಟ್ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು, ಅಫ್ಕೋರ್ಸ್ ಐ ಮೀನ್ ಅಪ್ಪುವರೆಗೆ ರಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ ಚಿಕ್ಕ ಹುಡುಗನಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು, ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 days ಡೆಫಿನೆಟ್ ಆಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 days ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣ ಅವ್ರು ಹೇಳಿದ್ರು. ಅಣ್ಣ ಅವರು ಅಪ್ಪು ಕಥಾನಾಯಕ, ಆದ್ರೆ ಅಪ್ಪು ನಮ್ಮಲ್ಲಿಲ್ಲ. ಅದು ಅದು ಹೇಗೆ ಎಷ್ಟು ತಿಳಿಸ್ಕೊಂಡು ಕೂಡ ಅದನ್ನ ಜೀವನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಪ್ಪು ಮರೆಯಾದಾಗ ನನಗೆ ಒಂದು ದೊಡ್ಡ ಆಪರೇಷನ್ ಆಗಿ ನಾನು ಹಾಸ್ಪಿಟಲ್ ಇದ್ದೆ, ಇಂಟೆನ್ಸಿವ್ ಕೇರ್ ಇದ್ದೆ. ನನಗೆ ಆ ವಿಷಯ ಹೇಳ್ಬೋದು ಅಂತ ಯಾರು ಹೇಳಿಲ್ಲ. 3 ದಿವಸ ಆದ್ಮೇಲೆ ನನಗೆ ಆ ವಿಷಯ ಗೊತ್ತಾಯಿತು. ಆ ವಿಷಯ ಗೊತ್ತಾಗಿ ನನಗೆ ನಂಬಿಕೆ ಆಗಲಿಲ್ಲ, ಹೇಗೆ ಸಾಧ್ಯ ಇಷ್ಟು ಚಿಕ್ಕ ವಯಸ್ಸು 26 ವಯಸ್ಸು ಅಂತ ಆಗಲೇ ನನಗೆ ಗೊತ್ತಾಯಿತು. ನಾನು ನೋಡಿದ 29 ವರ್ಷ ಇರಬಹುದು ಅಂತ ಹೇಳಿಬಿಟ್ಟು ನಾನು ಒಂದು ಹಾಗೆ ಗರ್ಭ ಆಗಿಲ್ಲ. ನಾನು ಆರೋಗ್ಯವಾಗಿ ಇದ್ದಿದ್ರೆ ಕೂಡ ನಾನು ಬಂದು ಆ ಅಪ್ಪ ಹೇಳ ಮಗು ನೋಡೋದು ಆಗ್ತಾ ಇರಲಿಲ್ಲ. ಆ 4 ವರ್ಷದ ಆ ಮಗು ಅನೇಕ ಏನಿದೆ ಅದನ್ನ ಕಳ್ಕೊಳ್ಳೋದು ವಿಷಯ ಇಲ್ಲ. ಆಮೇಲೆ ಟಿವಿಯಲ್ಲಿ ಚಾನೆಲ್ಸ್ಗಳೆಲ್ಲ ನೋಡಿದೆ, 7 ಜನ ಲಕ್ಷಾಂತರ ಜನ ಬಂದು ಆ ಮಗು ಆ ಬಂದು ಬಂದಾಗ ರೋಮಾಂಚನ ಆಗೋಗ್ಬಿಟ್ಟು. ಯಾಕೆ ಹೋಗಿ ಅಷ್ಟು ಜನ ಅಪ್ಪ ಒಂದು ನಟ ಗಣಧರ್ಮನ ಮಗ ಅಂತ ಬಂದ ಅಷ್ಟು ಜನ ಇಲ್ಲ. ಅವನ ಮನುಷ್ಯತ್ವಕ್ಕೆ ಅವನ ಒಂದು ಆ ಒಂದು ಸಜ್ಜನವಾದ ಅವನ ಹೆಸರಿಗೆ ಅವನ ಧಾರಾಳ ದಾನ ಮಾಡುವ ಸುಲಭಕ್ಕೆ ಕೋಟಿ ಕೋಟಿ ಹಣ ಈ ಕೈಯ್ಯ ಹೆಚ್ಚಿರುತ್ತೆ ದಾನ ಮಾಡಿದ್ರೆ ನಾನು
ಇದೆ, ಮಳೆ ಬರ್ತಾ ಇದೆ. ಎಷ್ಟು ದೊಡ್ಡ ಆತ್ಮ ಮುಂದೆ ಹಿಡಿದು ನಟನೆಯಿಂದ ಮತ್ತು ಜನರಿಂದ ಜನರ ಸ್ವೀಕರಣ ಮಾಡುವುದು ಸಾಧ್ಯ ಇಲ್ಲ. ಅದು ನಮ್ಮ ತಪ್ಪು ಮಾಡಿದ ಕೆಲಸ. ಅದೇ ಒಂದು ವಿಚಾರಗಳು ಮಾಡಲು ಕರ್ನಾಟಕದಲ್ಲಿ ಒಳ್ಳೆ ವಿಷಯಗಳು ಹೇಳಿ ಮಾಡಿದ್ರು. ಹಾಗೆ ಎನ್ ಟಿ ಆರ್ ಅವರು ಕೃಷ್ಣ ರಾಮ ದುರ್ಯೋಧನ ಮಹಾಭಾರತ ರಾಮಾಯಣ ಎಲ್ಲವನ್ನು ಆಂಧ್ರ ಜನಗಳಿಗೆ ಗುಡಿಸಲವರೆಗೂ ಹಳ್ಳಿ ಹಳ್ಳಿಗೂ ಮುಟ್ಟಿಸಿದರು. ಹಾಗೆ ಶಿವಾಜಿ ಗಣೇಶನ್ ಅವ್ರ ನಡುಪಿನಲ್ಲಿ ದೇಶಭಕ್ತಿ ದೈವಭಕ್ತಿಗೋಸ್ಕರ ಕಟ್ಟಬೊಮ್ಮನ್ ಕಪ್ಪಲೊಟ್ಟಿಯ ತಮಿಳ ತಿರುವಳೆಯಾಡಲ್ ಕಂದಪುರಾಣ ಆ ಥರ ಎಲ್ಲ ಪಿಕ್ಚರ್ ತೆಗೆದು ಅವರು ಬಂದು ಜನಗಳ ಮಧ್ಯದಲ್ಲಿ ಪ್ರಶಾಂತರಾದರು. ಹಾಗೆ ರಾಜ್ಕುಮಾರ್ ಬಗ್ಗೆ ಕೇಳಬೇಕಾಗಿದ್ದೇ ಇಲ್ಲ. ಅವರು ಬಂದು ಆ ಎಲ್ಲ ಅವರು ಮಾಡಿದ ಕ್ಯಾರೆಕ್ಟರ್ಗಳೇ ಇಲ್ಲ, ಕಂಪ್ಲೀಟ್ ಆಗಿ ಬಂದು ಸಂತರು ಎಷ್ಟು ಸಂತರು, ತುಕಾರಾಮ್ ಕನಕದಾಸ ಪುರಂದರದಾಸ ಪುಂಡರೀಕ ಈವನ್ ಈಗ ಪೌರಾಣಿಕ ಚಿತ್ರಗಳು ಐತಿಹಾಸಿಕ ಚಿತ್ರಗಳು ಅದೆಲ್ಲ ಜನಗಳು ನೋಡಿ ಅವ್ರು ಹೇಗೆ ಬಾಳಿದ್ರು ಅನ್ನೋ ಒಂದು ಆದರ್ಶವಾಗಿದ್ದರು. ಅದಕ್ಕೋಸ್ಕರ ಅಷ್ಟು ಜನ ಈಗಲೂ ವರನಟ ನಟ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಹಾಗೆ ಆ ವರಿಷ್ಠೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವರೆಲ್ಲ 60 ವರ್ಷ 70 ವರ್ಷ ಏನು ಬಂದು ಮಾಡಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿದರೋ ಆ ಹೆಸರು ಗಳಿಸಿದ್ರು. ಈ ಹುಡುಗ ನಮ್ಮ ಅಪ್ಪು 21 ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸು ಗೆಳೆದು ಅಮರ ಆಗಿ ಹೋಗಿದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆ ಒಂದು ಆ ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರೋದು ಆ ಮಹಾತಾಯಿ, ಆ ದೇವರು ಬಂದು ಆ ದಯ ಕೊಡಲಿ. ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಸಂತೋಷ. ಇಲ್ಲ ಬೇಡ. ಅಪ್ಪು ನಮ್ಮ ಜೊತೆಗಿದ್ದಾನೆ, ಅಮರರಾಗಿದ್ದಾನೆ. ಪ್ರತಿಯೊಂದು ಗ್ರಾಮದಲ್ಲಿ ಅಪ್ಪು ಇದ್ದಾನೆ, ಕನ್ನಡದ ಕಣಕಣದಲ್ಲಿ ಅಪ್ಪು ಇದ್ದಾನೆ. ಇವತ್ತು ಕರ್ನಾಟಕ ರತ್ನನಾಗಿ ಧ್ರುವ ತಾರೆಯಾಗಿ ಆಕಾಶದಿಂದ ನಮಗೆ ಇವತ್ತು ಶುಭವನ್ನು ಕೋರಿದ್ದಾನೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮಳೆ ಬಂದರೂ ಸಹ ತಾವೆಲ್ಲರೂ ಕೂಡ ಅಪ್ಪು ಅಭಿಮಾನಿಗಳು ಬಂದಿದ್ದೀರಾ. ಕರ್ನಾಟಕ ಸರ್ಕಾರ